ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನರಾದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಮಸ್ಕಾರ ಸಾಚಿ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಗೀತಾ ಮೊದಲಿಗೆ ಹೆಡ್ಲೈನ್ ಸಚಿವ ಸಿಟಿ ರವಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಚಿಕ್ಕಮಗಳೂರಿನಲ್ಲಿ ಯುವತಿಯೊಬ್ಬಳ ಅನುಮಾನಾಸ್ಪದ ಸಾವು ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ರದ್ದುಪಡಿಸಿದಲ್ಲಿ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಗುರುಸಿದ್ದನಗೌಡ ಹೇಳಿಕೆ ತಡೆಗೋಡೆ ಇಲ್ಲದ ಕಾರಣ ಶಿಫ್ಟ್ ಕಾರ್ ಪಲ್ಟಿ ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಶ್ರೀ ಸಿದ್ದು ಬಂಡಿ ಅವರ ನೇತೃತ್ವದಲ್ಲಿ ರೈತರ ಬೆಂಬಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರ ಪಾಲಿನ ಮರಣ ಶಾಸನವಾದ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಬಿಜೆಪಿ ರೈತ ಸಂಘದ ಜೊತೆ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಶ್ರೀ ಸಿದ್ದು ಬಂಡಿ ಅವರ ನೇತೃತ್ವದಲ್ಲಿ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದೇವೆ ಎಂದರು ಈ ಹೋರಾಟದಲ್ಲಿ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಭಾಗವಹಿಸಿದ್ದರು ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ಮಸೂದೆಯನ್ನು ಖಂಡಿಸಿ ಹಾನಗಲ್ನಲ್ಲಿ ಪ್ರತಿಭಟನೆ ಹಾನಗಲ್ನ ಕುಮಾರೇಶ್ವರ ಮಠದಿಂದ ಕನಕ ವೃತ್ತದವರೆಗೆ ಕಾಲ್ನಡುಗೆಯಿಂದ ಆಗಮಿಸಿದ ಇದೇ ವೇಳೆ ಮಸೂದೆಯನ್ನ ಕೈಬಿಡುವಂತೆ ಒತ್ತಾಯಿಸಿದ್ರು ಹಾನಗಲ್ನ ಕನಕ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತರು ಕಾರ್ಮಿಕ ವಿರೋಧ ನೀತಿಯನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ದ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ತಕ್ಷಣವೇ ಎಪಿಎಂಸಿ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯನ್ನ ಕೈಬಿಡುವಂತೆ ಘೋಷಣೆ ಕೂಗಿದ್ರು ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್ ಕಿತ್ತೂರಿನಲ್ಲಿ ಬೃಹತ್ ಪ್ರತಿಭಟನೆಯ ಮೂಲಕ ಕೇಂದ್ರ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಹೌದು ಕೇಂದ್ರ ಸರ್ಕಾರದ ರೈತ ವಿರೋಧಿ ಮಸೂದೆಗಳಾದ ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ವಿದ್ಯುತ್ ಖಾಸಗೀಕರಣ ಕಾರ್ಮಿಕ ವಿರೋಧಿ ನಿಯಮಗಳನ್ನು ವಿರೋಧಿಸಿ ನೇಗಿಲುಯೋಗಿ ರೈತ ಸಂಘಟನೆ ವತಿಯಿಂದ ರಾಜ್ಯ ಅಧ್ಯಕ್ಷರಾದ ಧರ್ಮರಾಜು ಹಾಗೂ ಜಿಲ್ಲಾಧ್ಯಕ್ಷ ರವಿ ಪಾಟೀಲ್ ರಾಜ್ಯ ಜಿಲ್ಲಾಧ್ಯಕ್ಷ ತಾಲೂಕು ಪದಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಗ್ರಾಮಗಳ ಸಮ್ಮುಖದಲ್ಲಿ ಇಂದು ಕಿತ್ತೂರು ತಾಲೂಕಿನ ಡೊಂಬರಕೊಪ್ಪದಿಂದ ಚನ್ನಮ್ಮ ವೃತ್ತದವರೆಗೆ ಪಾದಯಾತ್ರೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರದ ನಿಯಮಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಕಿತ್ತೂರು ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸುವುದರ ಜೊತೆಗೆ ಸ್ಥಳೀಯ ಸಮಸ್ಯೆಗಳ ಪರಿಹಾರಕ್ಕಾಗಿ ರೈತರು ತಮ್ಮ ಪ್ರಶ್ನೆಗಳನ್ನು ಸುರಿಮಳೆಗೈದರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳು ಆದ ಆನಂದ್ ಬೇವಿನ್ ಸುಭಾಷ್ ಪೂಜೇರ ಹುಮಾಯಾನ್ ಹುಣಸಿಕಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಉಪಸ್ಥಿತರಿದ್ದರು ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್ ನಿಪ್ಪಾಣ ಕಬ್ಬು ನುರಿಸುವ ಹಂಗಾಮ ಪ್ರಾರಂಭ ಬಾಳೆ ಪ್ರದೀಪನ ಪೂಜೆ ಮೂಲಕ ಚಾಲನೆ ಇಂದು ನಿಪ್ಪಾಣಿಯ ಶ್ರೀ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಇದರ 2020-21 ಸಾಲಿನ ಕಬ್ಬು ನುರಿಸುವ ಹಂಗಾಮಿನ ಬಾಯ್ಲರ್ ಪೂಜೆಯನ್ನ ನೀಡಸೋಸಿಯ ದುರ್ದುಂಡೀಶ್ವರ ಸಿದ್ದ ಸಂಸ್ಥಾನದ ಮಠದ ಪೂಜ್ಯ ಶ್ರೀ ಮುನ್ನಿರಂಜನ್ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲಿಜಿಯವರು ನೆರವೇರಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು
ಈ ಸಂದರ್ಭದಲ್ಲಿ ಹಾಲಸಿದ್ಧನಾಥ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಕೋಟಿವಾಲೆ, ಉಪಾಧ್ಯಕ್ಷರಾದ ಶ್ರೀ ಎಂಪಿ ಪಾಟೀಲ್, ಕಾರ್ಖಾನೆಯ ಸಂಚಾಲಕ ಮಂಡಳಿಯ ಸದಸ್ಯರಾದ ಶ್ರೀ ರಾಮಗೊಂಡ ಪಾಟೀಲ್, ಕಾರ್ಯಕರ್ತರು ಹಾಗೂ ರೈತರು ಉಪಸ್ಥಿತರಿದ್ದರು. ಚಿಂಚಣಿ ನವಲಿಹಾಳ ಬೀದಿಬದಿ ವ್ಯಾಪಾರಸ್ಥರ ಬಾಳಲ್ಲಿ ಮತ್ತೆ ಚೋಲೆಚ್ಚಿಯವರಿಂದ ಭರವಸೆಯ ಬೆಳಕು. ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವ ಚಿಂಚಣಿ ನವಲಿಹಾಳ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಕೊರೋನಾ ಸಂದರ್ಭದಲ್ಲಿ ವ್ಯಾಪಾರ ಇಲ್ಲದೆ ಸಮಸ್ಯೆಗಳಿಗೆ ತುತ್ತಾಗಿದ್ದ ಬೀದಿ ವ್ಯಾಪಾರಸ್ಥರ ಫಲಾನುಭವಿಗಳಿಗೆ ತಲಾ 10,000 ರೂಪಾಯಿಗಳನ್ನು ಅವರ ಖಾತೆಗೆ ಜಮಾ ಮಾಡಿ ಊರಿನ ಹಿರಿಯರು ಮುಖಂಡರು ಮಹಿಳೆಯರು ಒಡಗೂಡಿ ಅಭಿನಂದನಾ ಪತ್ರಗಳನ್ನು ವಿತರಿಸಿದ್ರು. ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್. ಸೂರತ್ಕಲ್ ಮಧ್ಯೆ ಅಂಬೇಡ್ಕರ್ ಕಾಲೋನಿಯ ಲಕ್ಷ್ಮಿ ಇವರ ಅಸಹಾಯಕ ಸ್ಥಳದಿಂದ ಮನೆಕಂಡು ಹಲವು ದಾನಿಗಳು ಲಕ್ಷ್ಮಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಿದ್ದಾರೆ. ಸೂರತ್ಕಲ್ ಮಧ್ಯ ಅಂಬೇಡ್ಕರ್ ಕಾಲೋನಿಯ ಲಕ್ಷ್ಮಿ ಇವರ ಅಸಹಾಯಕ ಸ್ಥಳದಿಂದ ಮನೆಕಂಡು ಅರ್ಜುನ್ ಭಂಡಾರ್ಕರ್ ಸರ್, ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇವರು ಮನೆಯ ದುರಸ್ತಿಗಾಗಿ 20,000 ರೂಪಾಯಿ ಹಾಗೂ 2 ಬೆಡ್ ನೀಡಿರುತ್ತಾರೆ ಹಾಗೂ ಹಲವು ದಾನಿಗಳು ಲಕ್ಷ್ಮಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಿರುತ್ತಾರೆ. ದಿನಾಂಕ 27/9/2020 ರಂದು ಲಕ್ಷ್ಮಿ ಅವರ ಮನೆಯ ದುರಸ್ತಿ ಕೆಲಸವನ್ನ ಪ್ರಾರಂಭಿಸಿದ್ದು ನಮ್ಮೊಂದಿಗೆ ಪ್ರಕಾಶ್ ಕೋಟ ನೇತೃತ್ವದಲ್ಲಿ ಬೀರುವೆಲ್ ಕುಡ್ಲ ಬೆದ್ರ ಘಟಕದ ಒಂಟಿಕಟ್ಟೆ ವಲಯದ ಸದಸ್ಯರು ರೂಪಬಲ ನೇತೃತ್ವದಲ್ಲಿ ಯುವ ಮಿಲನ ತಂಡ ಮೂಡುಬಿದ್ರೆ ಎಪಿ ಮೋಹನ್ ಗಣೇಶ್ಪುರ ನೇತೃತ್ವದಲ್ಲಿ ಸೇವಾ ಚಾರಿಟೇಬಲ್ ಟ್ರಸ್ಟ್ ಕಾಟಿಪಲ್ಲ ಗಣೇಶ್ಪುರ ಶರತ್ ಶೆಟ್ಟಿಗಾರ್ ಉಳಿಯ ಮೂಡುಬಿದ್ರೆ ಪ್ರೇಮಶ್ರೀ ಕಲ್ಲುಘಟ್ಟ ಕುಮಾರ್ಗೌಡ ಅಶ್ವತ್ಪುರ ಆಗಮಿಸಿ ಶ್ರಮದಾನ ಮಾಡುವ ಮೂಲಕ ಅಸಹಾಯಕ ಕುಟುಂಬಕ್ಕೆ ನೆರವಾಗಿದ್ದಾರೆ. ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್. ಚಿಕ್ಕಮಗಳೂರಿನ ಕಲ್ಯಾಣ ನಗರದಲ್ಲಿ ಯುವತಿ ಅನುಮಾನಾಸ್ಪದ ಸಾವು. ಚಿಕ್ಕಮಗಳೂರಿನ ಕಲ್ಯಾಣ ನಗರದಲ್ಲಿ ಸಿಂಧು ಎಂಬ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಇದಕ್ಕೂ ಮುನ್ನ ಯುವತಿ ತಲೆಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿದ್ದು ರಕ್ತ ಸೋರುತ್ತಿರುವ ಫೋಟೋವನ್ನ ಸ್ನೇಹಿತರಿಗೆ ಕಳುಹಿಸಿದ್ದಾಳೆ. ಆಸ್ಪತ್ರೆಗೆ ತಂದ ಬಳಿಕ ಪೊಲೀಸರಿಗೆ ನೇಣು ಹಾಕಿಕೊಂಡಿರುವ ಬಗ್ಗೆ ಪೋಷಕರು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್. ಗ್ರಾಮದ ವಾರ್ಡ್ ನಂಬರ್ 3ರಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳನ್ನ ನೀಡದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸಾವಳಗಿ ಸಮೀಪದ ಟಕ್ಕೋಡ ಗ್ರಾಮದ ವಾರ್ಡ್ ನಂಬರ್ 3ರಲ್ಲಿ ಬರುವ ದಲಿತರ ಓಣಿಗಳಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ನೀಡದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯ ತರಣ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ಮೇಲಾಧಿಕಾರಿಗಳು ದಲಿತರ ಕಾಲೋನಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು, ಇಲ್ಲದಿದ್ದರೆ ಟಕ್ಕೋಡ ಕ್ರಮ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದರು. ಕಾಲೋನಿಯ ನಿವಾಸಿಗಳಾದ ಸುನಿಲ್ ಟಕ್ಕೋಡ, ಆನಂದ್ ಕಾಂಬಳೆ, ವಿವೇಕ್ ನಾಟಿಕಾರ್, ಮಾದೇವ್ ಕಾಂಬಳೆ ಮತ್ತು ಹಲಾಳ ಅನಿಲ್ ಕಾಂಬಳೆ, ಮುತ್ತಪ್ಪ ಕಾಂಬಳೆ ಸೇರಿದಂತೆ ಹಲವಾರು ಜನ ಆಗ್ರಹಿಸಿದ್ದಾರೆ. ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್. ಕೈಗೊಳ್ಳದೆ ದುರುಪಯೋಗ ಪಡಿಸಿಕೊಂಡು ಅಪರಾಧ ನಡೆಸಿದ್ದಾರೆ ಎಂದು ಸೆಪ್ಟೆಂಬರ್ 25ರಂದು ಸಿಂಧಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಘಟನೆ. ಸಿಂಧಗಿಯ ಪೌರಸಭೆಯ ವಿವಿಧ ಯೋಜನೆಗಳ ಅಡಿಯಲ್ಲಿ 2007 ಹಾಗೂ 2008ರಲ್ಲಿ 7 ಜನ ಸೇರಿ ಒಟ್ಟು 41 ಲಕ್ಷ ಹಣವನ್ನು ಯಾವುದೇ ಕಾಮಗಾರಿ ಕೈಗೊಳ್ಳದೆ ದುರುಪಯೋಗಪಡಿಸಿಕೊಂಡು ಅಪರಾಧವೆಸಗಿದ್ದಾರೆ ಎಂದು ಸೆಪ್ಟೆಂಬರ್ 25ರಂದು ಸಿಂಧಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಘಟನೆ ಬೆಳಕಿಗೆ ಬಂದಿದೆ ಎಂದು ಪೌರಸಭೆ ಕಾರ್ಯಾಲಯ ಹಾಗೂ ಕೆಎಎಂಎಸ್ ಅಧಿಕಾರಿ ಅಭಿಷೇಕ್ ಪಾಂಡೆ ಅವರು ತಿಳಿಸಿದ್ದಾರೆ. ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್. ಹುಬ್ಬಳ್ಳಿಯಲ್ಲಿ 30ಕ್ಕೂ ಹೆಚ್ಚು ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿ ಹೋರಾಟ ಮಾಡಲಾಯಿತು. ಈ ಹೋರಾಟ ಮಾಡಿದ ಉದ್ದೇಶ ಕೇಂದ್ರ ಸರ್ಕಾರವು ಎಪಿಎಂಸಿ ಕಾಯ್ದೆ ವಿದ್ಯುತ್ ಕಾಯ್ದೆ ಜಾರಿಗೆ ಮಾಡಿದ ವಿರುದ್ಧ ಹಾಗೂ ರಾಜ್ಯ ಸರ್ಕಾರವು ಭೂ ಕಾಯ್ದೆ ಜಾರಿಗೆ ಮಾಡಿದ ವಿರುದ್ಧ ರಾಜ್ಯ ಸರ್ಕಾರವು ಭೂ ಕಾಯ್ದೆ ತಿದ್ದುಪಡಿ ವಿರುದ್ಧ ಹೋರಾಟ ಮಾಡಿದ ಮೇಲೆ ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡಿದ್ದಾರೆ. ನೀರಾವರಿ ಜಮೀನುಗಳಲ್ಲಿ ವ್ಯವಸಾಯ ಮಾತ್ರ ಮಾಡಲು, ಸಣ್ಣ ಜಮೀನುಗಳನ್ನು ಹೊಂದಿದವರ ಭೂಮಿಯನ್ನ ಖರೀದಿ ಮಾಡಲು ಅವಕಾಶ ಕೊಟ್ಟಿರುವುದಿಲ್ಲ.
ಎಸ್ಸಿ ಎಷ್ಟು ಸಮಾಜದ ಭೂಮಿಯನ್ನು ಖರೀದಿ ಮಾಡಲು ಅವಕಾಶ ಕೊಟ್ಟಿರುವುದಿಲ್ಲ ಹಾಗೂ ಇನ್ನು ಕೆಲವೊಂದಿಷ್ಟು ಬದಲಾವಣೆಯನ್ನು ರಾಜ್ಯ ಸರ್ಕಾರವು ಭೂ ಕಾಯ್ದೆಯಲ್ಲಿ ಸರಿ ಮಾಡಿದೆ ಅದೇ ರೀತಿ ಕೇಂದ್ರ ಸರ್ಕಾರವು ಎಪಿಎಂಸಿ ಕಾಯ್ದೆ ವಿದ್ಯುತ್ ಕಾಯ್ದೆಯನ್ನು ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಈ ಕಾಯ್ದೆಗಳನ್ನು ಜಾರಿಗೆ ತರಬಹುದಿತ್ತು ಆದರೆ ಲಾಕ್ಡೌನ್ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಜಾರಿಗೆ ತಂದಿರುವುದು ಅಕ್ಷರ ಅಪರಾಧ ಈಗಲಾದರೂ ಲೋಕಸಭೆಯಲ್ಲಿ ರೈತರಿಗೆ ಮಾರಕವಾಗಿರುವ ಕಾಯ್ದೆಗಳನ್ನು ಪುನಃ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಚರ್ಚಿಸಿ ಈ ಕಾಯ್ದೆಗಳನ್ನು ಅನುಷ್ಠಾನಕ್ಕೆ ತರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಬರುವ ದಿನಗಳಲ್ಲಿ ಈ ಕಾಯ್ದೆಯಿಂದ ರೈತರಿಗೆ ಮಾರಕವಾಗುವ ಎಲ್ಲ ವಿಷಯಗಳು ಇದರಲ್ಲಿ ಅಡಗಿರುತ್ತವೆ ಕಳಸಬಂಡೂರಿ ರೈತ ಹೋರಾಟ ಸಮಿತಿ ಅಧ್ಯಕ್ಷರು ಸಿದ್ದಣ್ಣ ಕೆಜಿ ಹಾಗೂ ಈ ಸಂಬಂಧ ಕರೆಯಲ್ಲಿ ಭಾಗವಹಿಸಿದ ಎನ್ಎಚ್ ಕೋನರೆಡ್ಡಿ ಅಂದರ ಮುದಳ ರಾಜಣ್ಣ ಕೊರವಿ ಶಿವಣ್ಣ ಹೋಪಳ್ಳಿ ಬಾಬಾಚಾಂದ್ ಮುದಳ ಆಟೋ ಚಾಲಕರ ಸಂಘದ ದೇವಾನಂದ ಜಗ್ಪುರ್ ಕಾರ್ಮಿಕ ಸಂಘಟನೆಯ ಪಿರ್ಜಾದಿ ಬಶೀರ್ ಮುದಳ ರಮೇಶ್ ಭೋಸ್ಲಿ ಪುಂಡಲೀಕಾ ಬಡಿಗೆ ಅಂಗನವಾಡಿ ಮುಖಂಡ ಎನ್ಎ ಕಾಜಿ ದಲಿತ ಮುಖಂಡ ಆಂಜನೇಯ ಪೂಜಾರಿ ಅಲ್ಪಸಂಖ್ಯಾತ ಅಶ್ರಫ್ ಅಲಿ ಮತ್ತು ಹಲವಾರು ಸಂಘಟನೆಯ ಮುಖಂಡರ ನೇತೃತ್ವದಲ್ಲಿ ಹೋರಾಟ ಮಾಡಿ ತಹಶೀಲ್ದಾರ್ ಮುಖಂಡರ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೊಡಲಾಯಿತು ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್ ಚಿಕ್ಕಮಗಳೂರು ಸಚಿವ ಸಿಟಿ ರವಿ ಅವರಿಂದ ಎಡಪಟ್ಟು ಕಾನೂನು ಉಲ್ಲಂಘನೆ ತೀವ್ರ ಚರ್ಚೆಗೆ ಗ್ರಾಸವಾದ ಇನ್ನು ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಹಿನ್ನೆಲೆ ದತ್ತಪಾದಕ್ಕೆ ದರ್ಶನಕ್ಕೆ ಬಂದ ವೇಳೆ ಸಚಿವರಾದ ಸಿಟಿ ರವಿ ಅವರು ಕಾನೂನು ಉಲ್ಲಂಘನೆ ಮಾಡಿ ಶ್ರೀ ಗುರು ದತ್ತಾತ್ರೇಯ ಬಾಬಾಪುರಂ ಸ್ವಾಮಿ ದರ್ಗಾದಲ್ಲಿ ಸಚಿವರು ಎನ್ಎಂ ದತ್ತಪೀಠದ ಒಳಗೆ ಫೋಟೋ ವಿಡಿಯೋ ತೆಗೆಸಿಕೊಂಡಿದ್ದಾರೆ ಸದ್ಯ ಕೋರ್ಟ್ನಲ್ಲಿರುವ ಎನ್ಎಂ ದತ್ತಪೀಠದ ವಿಚಾರ ಯಾವುದೇ ಫೋಟೋ ವಿಡಿಯೋ ಮಾಡಿದಂತೆ ಆದೇಶ ನೀಡಿರುವ ಕೋರ್ಟ್ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಸಚಿವರು ಇದರಿಂದ ವಾಟ್ಸ್ಆಪ್ನಲ್ಲಿ ಶೇರ್ ಮಾಡಿರುವ ಫೋಟೋ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್ ಕುಂದಾಪುರ ತಾಲೂಕಿನ ಹೊಂಬಾಡಿ ಬಂಡಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹುಣಸಿ ಮಕ್ಕಿ ರುದ್ರಭೂಮಿಯಲ್ಲಿ ಎಸ್ಎಲ್ಆರ್ಎಂ ಘಟಕವನ್ನ ಮಾಡಿದ್ದಾರೆ ಕುಂದಾಪುರ ತಾಲೂಕಿನ ಹೊಂಬಾಡಿ ಮಂಡಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹುಣಸಿ ಮಕ್ಕಿಯಲ್ಲಿ ರುದ್ರಭೂಮಿಯಲ್ಲಿ ಎಸ್ಎಲ್ಆರ್ಎಂ ಘಟಕವನ್ನ ಮಾಡಿದ್ದಾರೆ ಹೆಣವನ್ನ ಸುಡುವ ಘಟಕದಲ್ಲಿ ತ್ಯಾಜ್ಯ ವಸ್ತುಗಳನ್ನ ಹಾಕಿ ಹೆಣ ಸುಡುವ ಘಟಕವನ್ನ ಬಂದ್ ಮಾಡಿದ್ದಾರೆ ಆ ಪರಿಸರದ ಜನ ಯಾರಾದರೂ ಮೃತಪಟ್ಟರೆ ಅವರು ಎಲ್ಲಿ ಹಣವನ್ನ ಇಡಬೇಕು ಎಲ್ಲಿ ಸುಡಬೇಕು ಹೆಣ ಸುಡುವುದಕ್ಕೆ ಬಂದ ಜನರು ಎಲ್ಲಿ ನಿಲ್ಲಬೇಕು ನಾವು ಎಸ್ಎಲ್ಆರ್ಎಂ ಘಟಕವನ್ನ ಕಾರ್ಯಾಚರಿಸುತ್ತಿರುವ ವಿಜಯಲಕ್ಷ್ಮಿ ರವರನ್ನ ಕೇಳಿದ್ದೇವೆ ಯಾಕೆ ಹೆಣ ಸುಡುವ ಘಟಕದಲ್ಲಿ ತ್ಯಾಜ್ಯ ವಸ್ತುಗಳನ್ನ ಹಾಕಿದ್ದೀರಿ ಅಂತ ಅವರಿಂದ ಬಂದ ಉತ್ತರ ಮಳೆ ಜೋರಾದ ಕಾರಣ ಅವೆಲ್ಲ ಒದ್ದೆಯಾಗುತ್ತವೆ ಆದ ಕಾರಣ ಹೆಣ ಸುಡುವ ಘಟಕದಲ್ಲಿ ಹಾಕಿದ್ದೇವೆ ನಮಗೆ ಅವರಿಂದ ಬಂದ ಉತ್ತರ ಇಂಥ ಮಳೆಗಾಲದಲ್ಲಿ ಆ ಭಾಗದ ಜನ ಯಾರಾದರೂ ಮೃತಪಟ್ಟರೆ ಅವರು ಹೆಣವನ್ನ ಎಲ್ಲಿ ಸುಡಬೇಕು ಸುಡುವುದಕ್ಕೆ ಬಂದ ಜನ ಎಲ್ಲಿ ನಿಲ್ಲಬೇಕು ಎಸ್ಎಲ್ಆರ್ಎಂ ಮತ್ತು ರುದ್ರಭೂಮಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಮಾನ್ಯ ಜಿಲ್ಲಾಧಿಕಾರಿಯವರು ಸೂಕ್ತ ಕ್ರಮವನ್ನ ತೆಗೆದುಕೊಂಡು ಅಲ್ಲಿ ಅಧಿಕಾರಿಯವರಿಗೆ ತೆರವುಗೊಳಿಸುವುದಕ್ಕೆ ಆದೇಶ ಮಾಡಬೇಕಾಗಿ ಜನಸಾಮಾನ್ಯರ ಹಿತಾಸಕ್ತಿಗಾಗಿ ಕ್ರೈಂ ಫೈಲ್ ಪಾಕ್ಷಿಕ ಪತ್ರಿಕೆಯಿಂದ ಮಾನ್ಯ ಜಿಲ್ಲಾ ಅಧಿಕಾರಿಯವರಲ್ಲಿ ಒಂದು ಮನವಿ ಕೊಟ್ಟಲಾಯಿತು ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ ಸರ್ಕಾರದ ಭೂ ಸುಧಾರಣೆ ತಿದ್ದುಪಡಿಯನ್ನ ವಿರೋಧಿಸಿ ಕರ್ನಾಟಕ ದಲಿತ ಸಿಂಹಗರ್ಜನೆ ಸಂಘಟನೆ ವತಿಯಿಂದ ಬಂಚಿಹಳ್ಳಿಯಲ್ಲಿ ಪ್ರತಿಭಟನೆ ಕರ್ನಾಟಕ ದಲಿತ ಸಿಂಹ ಗರ್ಜನೆ ಸಂಘಟನೆಯ ರಾಜ್ಯ ಸಹ ಕಾರ್ಯದರ್ಶಿ ವಿಎನ್ ಕೃಷ್ಣಮೂರ್ತಿ ಮಾತನಾಡಿ ಕರ್ನಾಟಕ ಸರ್ಕಾರ ರೈತರ ವಿರೋಧವಾಗಿ ಹಾಗೂ ಭೂ ಸುಧಾರಣೆ ತಿದ್ದುಪಡಿಯನ್ನ ಮಾಡಲು ಅಧಿಸೂಚನೆಯನ್ನ ಹೊರಡಿಸಿರುತ್ತದೆ ಇದನ್ನ ಖಂಡಿಸಿ ಈ ದೇಶದ ಮಹಾನ್ ವ್ಯಕ್ತಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿರುವಂತೆ ಈ ದೇಶಕ್ಕೆ ಜೈ ಕಿಸಾನ್ ಜೈ ಜವಾನ್ ಅಂದ್ರೆ ಈ ದೇಶದ ರೈತ ಮತ್ತು ಸಿಪಾಯಿಗಳೇ ದೇಶದ ಬೆನ್ನೆಲುಬು ಎಂದು ಹೇಳಿದ್ದಾರೆ ಇದನ್ನ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಸ್ಪಷ್ಟವಾಗಿ ಹೇಳಿದ್ದು ಸಂವಿಧಾನ ಮತ್ತು ಭೂ ಸುಧಾರಣೆ ವಿರುದ್ಧ ಹೊಸ ತಿದ್ದುಪಡಿಯನ್ನ ಸರ್ಕಾರ ಮಾಡುತ್ತಿದ್ದು ಇದರಿಂದ ರೈತರು ಮತ್ತು ದಲಿತರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲವಾಗುತ್ತದೆ ಎಂದರು ಜಮೀನು ಕೊಂಡಬಹುದು ಅಂತ ಹೇಳಿ ಒಂದು ಇದಾಗಿದೆ ಆರ್ಡ್ ಮಾಡಿದ್ದಾರೆ ಹಿಂದೆ ಶ್ರೀಮತಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭೂ ಸುಧಾರಣೆ ಕಾಯ್ದೆಯನ್ನು ಅವಾಗ ಈ ರೀತಿ ಮಾಡಿರಲಿಲ್ಲ ಭೂ ಉಳುಮೆ ಮಾಡುವನೇ ಭೂ ಒಡೆಯ ಅಂತ ಕಾನೂನನ್ನು ಜಾರಿ ಮಾಡಿದ್ರು ಆದರೆ ಈಗಿರ್ತಕ್ಕಂಥ ಭ್ರಷ್ಟ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತರ ಪರವಾಗಿ ಮತ್ತು ದಲಿತರ ಪರವಾಗಿ ವಿರೋಧವಾಗಿ ನಡೆಸ್ತಾ ಇದೆ ಸಂವಿಧಾನದ ವಿರೋಧವಾಗಿ ಸರ್ಕಾರ ಮಾಡ್ತಾ ಇದೆ ಈಗ ಸರ್ಕಾರ ಏನು ಹೊರಡಿಸ್ತಾ ಇದೆ ಯಾವ್ಯಾವ ವ್ಯಕ್ತಿ ಎಷ್ಟು ಬೇಕಾದರೂ ಜಮೀನು ಕೊಂಡಬಹುದು ಅಂತ
ಸರ್ಕಾರ ನಿಯಮ ಹೊರಡಿಸ್ತಾ ಇದೆ. ಆದ್ರೆ ಹೀಗಿರುವಾಗ ದುಡ್ಡಿರೋನು ಎಷ್ಟು ಬೇಕಾದ್ರೂ ಜಮೀನು ಕೊಂಡ್ಕೋಬಹುದು. ಆದ್ರೆ ಬಡಪಗ್ರು ಬಡಪಾಯಿಗಳು ರೈತರು ಎಲ್ಲಿಂದ ಭೂ ಜಮೀನನ್ನು ಖರೀದಿ ಮಾಡಲು ಸಾಧ್ಯ ಇದೆ? ನೀವೇ ಹೇಳಿ. ಅದನ್ನ ಈ ದಿನ ನಾವೊಂದು ಪ್ರತಿ ಕರ್ನಾಟಕ ಸಿಂಹ ಜನ ಸಂಘದ ವತಿಯಿಂದ ಪ್ರತಿಭಟಿಸುತ್ತಾ ಯಥಾಸ್ಥಿತಿ ಭೂ ಸುಧಾರಣೆ ಕಾಯ್ದೆಯನ್ನು ವಾಪಸ್ ಪಡೆಯಲೇಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ಮಂಚನಹಳ್ಳಿಯಲ್ಲಿ ನಾಡ ಕಚೇರಿ ಮುಖಾಂತರ ಇದೇ ಸಂದರ್ಭದಲ್ಲಿ ದಲಿತ ಸಿಂಹ ಗರ್ಜನೆಯ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದ್ರು. ಸಾಜಿ ಟಿವಿ ಬ್ರೇಕಿಂಗ್ ನ್ಯೂಸ್. ಅನ್ನದಾತ ರೈತರ ಪರವಾಗಿ ಕರ್ನಾಟಕ ಬಂದ್ಗೆ ಕರ್ನಾಟಕ ರಾಜ್ಯದಿಂದ ಬೀದಿ ಬದಿ ವ್ಯಾಪಾರಿಗಳು ಶಾಂತಿಯುತವಾಗಿ ಸಂಪೂರ್ಣ ಬಂದ್ ಮಾಡಿ ಯಶಸ್ಸು ಗಳಿಸಿದ್ದಾರೆ. ಅನ್ನದಾತ ರೈತರ ಪರವಾಗಿ ಕರ್ನಾಟಕ ಬಂದ್ಗೆ ಕರ್ನಾಟಕ ರಾಜ್ಯದಿಂದ ಬೀದಿ ಬದಿ ವ್ಯಾಪಾರಿಗಳು ಶಾಂತಿಯುತವಾಗಿ ಸಂಪೂರ್ಣ ಬಂದ್ ಮಾಡಿ ಯಶಸ್ಸು ಗಳಿಸಿದ್ದಕ್ಕೆ ಸಮಿತಿಯ ಪದಾಧಿಕಾರಿಗಳು, ಬೆಂಗಳೂರು ನಗರ ಅಧ್ಯಕ್ಷರು, ವಲಯ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಹೋಬಳಿ ಅಧ್ಯಕ್ಷರು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಸಮಿತಿಯ ಕಾರ್ಯಕರ್ತರು, ಮುಖಂಡರುಗಳು ಹಾಗೂ ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯರು ಎಲ್ಲರೂ ಯಶಸ್ವಿ ಗಳಿಸಿದ್ದಕ್ಕೆ ಹೃದಯಪೂರ್ವಕ ತುಂಬಾ ತುಂಬಾ ಧನ್ಯವಾದಗಳು. ಅನ್ನದಾತ ರೈತರ ಪರವಾಗಿ ಕರ್ನಾಟಕ ಬಂದ್ ಅನ್ನ ನಮ್ಮ ಇಡೀ ಭಾರತ ಕರ್ನಾಟಕ ರಾಜ್ಯದಂತ ಇವತ್ತು ಬಂದ್ ಅನ್ನ ಕರೆದಿರತಕ್ಕಂಥದ್ದು. ಆ ಬಂದ್ಗೆ ಕರ್ನಾಟಕ ರಾಜ್ಯದಂತ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ಸಂಪೂರ್ಣವಾಗಿ ಬಂದ್ ಅನ್ನ ಯಶಸ್ವಿಗೊಳಿಸಿದಕ್ಕೆ ನನ್ನ ಪ್ರೀತಿಯ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ನನ್ನ ಪ್ರೀತಿಯ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳಿಗೂ ತುಂಬಾ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ರೈತರೇ, ನಾವು ರೈತರಿಗೋಸ್ಕರ ಈ ದಿವಸ ಸಂಪೂರ್ಣ ಯಶಸ್ವಿಗೊಳಿಸಿದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ರಂಗಸ್ವಾಮಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳು ಒತ್ತು. ಸಾಜಿ ಟಿವಿ ಬ್ರೇಕಿಂಗ್ ನ್ಯೂಸ್. ಜಮಖಂಡಿ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕರ್ನಾಟಕ ಬಂದ್ ಕರೆ ನೀಡಿದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ ಬಳಿ ಸಂಚಾರ ಬಂದ್ ಮಾಡಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದ್ದು ರೈತರ ಹಿತಾಸಕ್ತಿಯನ್ನ ಮರೆತ ಕಾರಣ ಇಂದು ರಾಜ್ಯಾದ್ಯಂತ ರೈತರು ಬೀದಿಗೆ ಇಳಿದು ಹೋರಾಟ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಕೂಡಲೇ ಭೂ ಸುಧಾರಣೆ ತಿದ್ದುಪಡಿ ಮತ್ತು ವಿದ್ಯುತ್ ಖಾಸಗೀಕರಣ ಹಾಗೂ ಎಪಿಎಂಸಿ ಕಾಯ್ದೆಗಳ ತಿದ್ದುಪಡಿಯನ್ನ ಕೈಬಿಡಬೇಕು. ರಾಜ್ಯ ಸರ್ಕಾರ ಜಾರಿಗೆ ತಂದ ತಿದ್ದುಪಡಿಗಳು ರೈತರಿಗೆ ಮಾರಕವಾಗಿದ್ದು ರೈತರಿಗೆ ಕೃಷಿ ಭೂಮಿಯೇ ಆಧಾರವಾಗಿದ್ದು ಅವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು. ದೇಶದ 70% ಜನರು ರೈತರಾಗಿದ್ದಾರೆ. ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತ ಪರ ನಿಲುವನ್ನು ತಾಳುವ ಮೂಲಕ ರೈತರ ರಕ್ಷಣೆಗೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಅನ್ನುವಂತ ಒಂದು ವಿಚಾರ ಸರ್ಕಾರಕ್ಕೆ ತಲುಪಿಸಲೇಬೇಕು. ಅಲ್ಲಿವರೆಗೂ ಆದ್ರೂ ನಮ್ಮ ಹೋರಾಟವನ್ನು ಜೀವಂತವಾಗಿ ಇಡಬೇಕಾಗುತ್ತೆ. ಅಟ್ಲೀಸ್ಟ್ ಕೊನೆಯದಾಗಿ ಯಾರಾದರೂ ಒಬ್ರು ಬಂದು ಮಾತಾಡಿ ಅವ್ರ ಹೋರಾಟ ಇದು ಒಂದು 10 ನಿಮಿಷ ಆಗುತ್ತೆ ಅಂತಾರೆ. ಮರ್ಜಿಗೆ ಅವ್ರನ್ನ ಸರಿಯಾಗಿ ಹತ್ತರಿಂದ ಅವ್ರಿಗೆ ಹೇಳಿ ಅವ್ರು ಬರೋದಾಗ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಮಹಾದೇವ್ ಕಾಂಬ್ಳೆ, ತಾಲೂಕು ಅಧ್ಯಕ್ಷರಾದ ರಮೇಶ್ ಕಾಂಬ್ಳೆ, ಪರಶುರಾಮ್ ಬಿದರಿ, ರೈತಪರ ಸಂಘಟನೆಗಳು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ಸಾಜಿ ಟಿವಿ ಬ್ರೇಕಿಂಗ್ ನ್ಯೂಸ್. ಬಳ್ಳಾರಿ ಜಿಲ್ಲೆ ಗುಂಡ್ಲಿಕಿ ಪಟ್ಟಣ ರೈತ ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ರದ್ದುಪಡಿಸಿದ್ದಲ್ಲಿ ಸರ್ಕಾರಗಳಿಗೆ ಭವಿಷ್ಯ ಇಲ್ಲ. ಬಳ್ಳಾರಿ ಜಿಲ್ಲೆ ಕೂಡ್ಲಿಕಿ ಪಟ್ಟಣ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಕರೆಗೆ ಕೂಡ್ಲಿಕಿಯಲ್ಲಿ ರೈತ ಸಂಘ, ದಸಂಸ, ಸಿಐಟಿಯು, ಕಾಂಗ್ರೆಸ್ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಬಂದ್ ಆಚರಿಸಲಾಯಿತು. ಬಹುತೇಕ ಬಂದ್ ಯಶಸ್ವಿಯಾಗಿದೆ. ಮಹಾತ್ಮ ಗಾಂಧಿ ಗೀತಾ ಭಸ್ಮ ಸ್ಮಾರಕದಿಂದ ಪ್ರತಿಭಟನೆ ಹಾಗೂ ಬಂದ್ ಆರಂಭಿಸಿದ್ರು. ಪ್ರತಿಭಟನಾಕಾರರು ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಮೆರವಣಿಗೆ ಸಾಗಿದರು. ಪಟ್ಟಣದ ಹೊರ ವಲಯದ ರಾಷ್ಟೀಯ ಹೆದ್ದಾರಿಗೆ 50 ಬಂದ್ ಮಾಡಿದ್ರು. ಪಟ್ಟಣದ ಬಹುತೇಕ ಕಡೆಗಳಲ್ಲಿ ತೆರಳಿದ ಅಂಗಡಿ ಮುಂಗಟ್ಟು ಬಂದ್ ಮಾಡಿಸಿದ್ರು. ಖಾಸಗಿ ವಾಹನಗಳು ಹಾಗೂ ಸಾರಿಗೆ ರಸ್ತೆಗೆ ವಾಹನಗಳು ರಸ್ತೆಗೆ ಇಳಿಯಲಿಲ್ಲ. ಬಂದ್ ಕರೆಗೆ ಸಾರ್ವಜನಿಕರ ಪರೋಕ್ಷ ಸಹಕಾರದಿಂದಾಗಿ ಶಾಂತಿಯುತವಾಗಿ ಕೂಡ್ಲಿಕ್ಕೆ ಬಂದ್ ಯಶಸ್ವಿಯಾಗಿದೆ ಎನ್ನಬಹುದಾಗಿದೆ. ಮದಕರಿ ವೃತ್ತದ ಬಳಿ ಪ್ರತಿಭಟನೆಕಾರರು ಮಾತನಾಡಿದರು. ಸಾಜಿ ಟಿವಿ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಿಂದ ಹೊರನಾಡು ದೇವಸ್ಥಾನಕ್ಕೆ ತೆರಳುವಾಗ ಬೆಳಗಿನ ಜಾವ 4 ಗಂಟೆಗೆ ಶಿಫ್ಟ್ ಕಾರ್ ಪಲ್ಟಿ.
ಬೆಂಗಳೂರಿನಿಂದ ಹೊರನಾಡು ದೇವಸ್ಥಾನಕ್ಕೆ ತೆರಳುವಾಗ ಬೆಳಗಿನ ಜಾವ 4 ಗಂಟೆಗೆ ನಡೆದಿರುವ ಘಟನೆ ಇದಾಗಿದ್ದು ಕಾರಿನಲ್ಲಿದ್ದ ನಾಲ್ವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತಿರುವಿನಲ್ಲಿ ತಡೆಗೋಡೆ ಇಲ್ಲದ ಕಾರಣ ವಾರಕ್ಕೊಂದು ಈ ಸ್ಥಳದಲ್ಲಿ ಘಟನೆಗಳು ಸಂಭವಿಸುತ್ತದೆ ಲೋಕೋಪಯೋಗಿ ಇಲಾಖೆಗೆ ಗೊತ್ತಿದ್ದರೂ ಸರಿಪಡಿಸಿದ ಅಧಿಕಾರಿಗಳು ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾಳೂರು ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಸಾಚಿ ಟಿವಿ ಬ್ರೇಕಿಂಗ್ ನ್ಯೂಸ್ ಡಿಸಿಸಿ ಬ್ಯಾಂಕ್ ಚುನಾವಣಾ ಹಿನ್ನೆಲೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ डीसीसी बैंक पदाधिकारी आय्के मतदान हिन्ले जमायद वे मातिन चकमकी नडेदु जेडीएस बीजेपी कार्यकर्ता नडुवे गलाटे संभव कूडले स्थल के एसपी भेटी स्थल बिगुविन वातावरण उंटागिदे ಕರ್ನಾಟಕ ರಾಜ್ಯ ಬಂದ್ನ ಹಿನ್ನೆಲೆಯಲ್ಲಿ ಹರಪನಹಳ್ಳಿಯಲ್ಲಿ ವಿವಿಧ ಸಂಘಟನೆಗಳಿಂದ ಬಂದ್ಗೆ ಯಶಸ್ವಿಯಾಗಿದೆ ಬಂದ್ಗೆ ಹರಪನಹಳ್ಳಿಯಲ್ಲಿ ಯಶಸ್ವಿಯಾಗಿದೆ ಅಂಗಡಿ ಮುಂಗಟ್ಟುಗಳು ಬಂದ್ ಆದ ಪ್ರಯುಕ್ತ ಜೈಕಾರ ಘೋಷಣೆಗಳೊಂದಿಗೆ ಮೆರವಣಿಗೆ ಮಾಡುತ್ತಿದ್ದ ಪ್ರತಿಭಟನಾಕಾರರ ಕಣ್ಣಿಗೆ ಬಾಗಿಲು ತೆರೆದ ಉಪನಂದಣಾಧಿಕಾರಿಗಳ ಕಚೇರಿ ಕಂಡ ಕೂಡಲೇ ಮುಗಿಬಿದ್ದು ಬಂದ್ ಮಾಡಿಸಿದ ಘಟನೆ ಜರುಗಿತ್ತು ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಸೋಮವಾರ ಬೆಳಗ್ಗೆಯಿಂದಲೇ ಪಟ್ಟಣದಲ್ಲಿರುವ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡುವಂತೆ ಮನವಿ ಮಾಡಿಕೊಂಡರು ಈ ಹಿನ್ನೆಲೆಯಲ್ಲಿ ಬಹುತೇಕ ಅಂಗಡಿಗಳು ಬಂದ್ ಆಗಿದ್ದವು ಕಾನೂನು ಉಲ್ಲಂಘನೆ ಮಾಡಿದ ಸಚಿವ ಸಿಟಿ ರವಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಚಿಕ್ಕಮಗಳೂರಿನಲ್ಲಿ ಯುವತಿಯೊಬ್ಬಳ ಅನುಮಾನಾಸ್ಪದ ಸಾವು ರದ್ದುಪಡಿಸಿದಲ್ಲಿ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಗುರುಸಿದ್ದನಗೌಡ ಹೇಳಿಕೆ ಬೆಂಗಳೂರಿನಿಂದ ಹೊರನಾಡು ದೇವಸ್ಥಾನಕ್ಕೆ ತೆರಳುವಾಗ ತಡೆಗೋಡೆ ಇಲ್ಲದ ಕಾರಣ ಶಿಫ್ಟ್ ಕಾರ್ ಪಲ್ಟಿ ಕನ್ನಡದ ಅಕ್ಕರಿ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೀವು ನೋಡ್ತಾ ಇದ್ದೀರಾ ಸಾಚಿ ಟಿವಿ ನ್ಯೂಸ್ ಇದು ನಿಮ್ಮ ಮನದಾಳದ ಧ್ವನಿ